ನನ್ನ ಹೆಸರು ಅಮಿತ್ ಅಲಿಯಾಸ್ ಕಿರಣ ಹೃದಯ ಶರಣ್ ಅಲಿಯಾಸ್ ಕಾರ್ತಿಕ್ ಹರ್ಷಿತ್ ಅಲಿಯಾಸ್ ಬಸವ ಅಂತ ಸಂದೇಶ್ ಅಲಿಯಾಸ್ ಗಿರೀಶ್ ಸಾಗರ್ ಅಲಿಯಾಸ್ ನಟರಾಜ್ ಸಾಂಬಶಿವ ಅಲಿಯಾಸ್ ಓಬಳೇಶ ಅಂತ ಏಕಾಂತ್ ಅಲಿಯಾಸ್ ಸೀನಾ ಸೂರ್ಯ ಅಲಿಯಾಸ್ ಪೀಟರ್ಸನ್ ರಕ್ಷಕ್ ಅಲಿಯಾಸ್ ಬಾಷಾ ಮಣಿಕಣ್ ನಾಯಕ್ ಅಲಿಯಾಸ್ ವೀರಣ್ಣ ಕೊಕ್ಕೋ ಕ್ಲಾಸ್ ಅಂದಾಗ ಅದು ಏನು ಮಾರ್ನಿಂಗ್ 5 ಓ ಕ್ಲಾಕಿಗೆ ಹೇಳಬೇಕು ಸೋ ಪ್ರತಿ ಹುಡುಗನೂ ಕೊಕ್ಕೋ ಟ್ರೈನಿಂಗ್ ಒಂದು ಪ್ರೊಫೆಷನಲ್ ನೀನು ಕೊಕ್ಕೋ ಬರುತ್ತೆ ಬರಲ್ಲ ಸೆಕೆಂಡರಿ ಇವಾಗ ಈಗ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಅಂತ ಆಗಬೇಕು ಅಂತ ಅಂದ್ಬಿಟ್ಟು ಈ ಹುಡುಗನ ಕರ್ಕೊಂಡು ಬಂದ್ರು ಬಟ್ ನಮಗೆ ಒಂದು ಚೂರು ಪರಿಚಯ ಇರಲಿಲ್ಲ ಆ ಹುಡುಗರುಗಳು ಯಾರು ಯಾರು ಮಗ ಅಂತ ಗೊತ್ತಿರಲಿಲ್ಲ ನನಗೆ ಸರಣ್ ಸರ್ ಮಗ ಇದ್ದರು ರವಿಶಂಕರ್ ಮಗ ಇದ್ದರು ಆಮೇಲೆ ಒಬ್ಬರು ರಾಜುಗೌಡ ಅಂತ ಎಂಎಲ್ಎ ಅವರ ಮಗ ಇದ್ದರು ಬಟ್ ಮಕ್ಕಳನ್ನ ನಮಗೆ ಯಾವ ಇಂಟ್ರಡಕ್ಷನ್ ಮಾಡಲಿಲ್ಲ ಇವರು ಇಂತಿಂತರ ಮಕ್ಕಳು ಅಂತ ತರ್ಕೊ ಬಂದು ಗ್ರೌಂಡ್ ಗೆ ಅವರು ಕೊಕ್ಕೋ ಹೇಳ್ಕೊಡಿ ನಮಗೆ ಶುರುವಾದಾಗ ಬೆಳಗ್ಗೆ 5 ವರೆ ಬರಬೇಕು 5 ವರೆ ಇಂದ ಅವರ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ 8 ಗಂಟೆ ವರೆಗೆ ಒಂದ್ ಸರಿ ಮಾಡಬೇಕು ಬೆಳಗ್ಗೆ 5 ಕಾಲಿಗೆ ಇರಬೇಕಾಗಿತ್ತು ಗ್ರೌಂಡ್ ಅಲ್ಲಿ ಹೋಗಬೇಕಾ ಕೊಕ್ಕೋ ಆಡಬೇಕಾ ತುಂಬಾ ಕಷ್ಟ ಬೇರೆ ಇದೆ ಹಂಗೇ ಹಂಗೇ ಅನ್ಸ್ತಾ ಇತ್ತು ಬೇರೆ ಗೇಮ್ ಅಂದ್ರೆ ಓಕೆ ಫುಟ್ಬಾಲ್ ಇಲ್ಲ ಕ್ರಿಕೆಟ್ ಅಂದ್ರೆ ಕೊಕ್ಕೋ ಅಂದ್ರೆ ಬೀಳಬೇಕು ಎದ್ದೇಳಬೇಕು ತಿರುಗಾ ಓಡಿಸ್ತಾರೆ ಜಾಗ್ ಮಾಡಬೇಕು ಬಂದ್ರು ಒಂದು ಮಗುವಲ್ಲೂ ಸಹ ಯಾವ ರೀತಿಯಾದಂತ ನಾವು ಆಕ್ಟರ್ಗಳು ಮಕ್ಕಳುಗಳು ನಾವು ಆಕ್ಟಿಂಗ್ ಮಾಡಬೇಕು ಅನ್ನೋದು ಒಂದು ಒಂದೂ ಅಮ್ಮಿರಲಿಲ್ಲ ಆಟ ಕಲಿಬೇಕು ಅಂತ ಬಂದ್ರು ಮಕ್ಕಳು ಸೋ ಫಸ್ಟ್ ಡೇ ಕೊಕ್ಕೋ ಹೋದಾಗ ಇಷ್ಟೆಲ್ಲ ರೂಲ್ಸ್ ಇದೆಯಾ ಇಷ್ಟೆಲ್ಲ ಒಂದು ಔಟ್ಸ್ ಇದೆಯಾ ಇಷ್ಟು ಹಿಂಗೆಲ್ಲ ಔಟ್ ಮಾಡಬಹುದು ಒಬ್ಬನ್ನ ಅಂತ ನನಗೆ ಅವತ್ತೇ ಫಸ್ಟ್ ಗೊತ್ತಾಗಿದ್ದು ಯಾವ ರೀತಿ ಓಡಬೇಕು ಆಮೇಲೆ ಯಾವ ರೀತಿ ಕೂತ್ಕೊಳ್ಬೇಕು ಯಾವ ರೀತಿ ಕೋ ಕೊಡಬೇಕು ಎಲ್ಲನೂ ಒಬ್ಬೊಬ್ಬರಾಗಿ ತಿಳ್ಕೊಂಡಿವಿ ಬೈಕ್ ಓಡಬೇಕು ಕೊಕ್ಕೋ ಯೂಶುವಲಿ ನಾನು ಎಲ್ಲೋ ಲೈನ್ ದಾಟಿ ಬಾರ್ಡರ್ ಲೈನ್ ದಾಟಿ ಓಡ್ತಾ ಇದ್ದೆ ಡೈವ್ ಬೀಳೋದು ಫೋಲ್ ಶಾಟ್ ಹೊಡೆಯೋದು ಲೈನ್ ಹೇಳ್ಕೊಡೋದು ತುಂಬಾನೇ ಹಾರ್ಡ್ ವರ್ಕ್ ವಾರ ವಾರ ಗಟ್ಟಲೆ ಮಾಡಿಸೋದು ಪೋಲ್ ಡೈವು ಏರ್ ಡೈವು ಎಲ್ಲ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ತಿಪ್ಪೇಸ್ವಾಮಿ ಸರ್ ಅಂತ ಇದ್ರು ಅವ್ರು ತುಂಬಾನೇ ಸ್ಟ್ರಿಕ್ಟ್ ಯಾರಿಗೂ ಕೇರೆ ಮಾಡ್ತಿರಲಿಲ್ಲ ಹೀರೋ ಮಕ್ಕಳು ಅಂತವರು ದೊಡ್ಡವರು ಅಂತ ಏನಿಲ್ಲ ಎಲ್ಲರನ್ನು ಓಡಿಸೋದು ಸರಿಯಾಗಿ ಓಡಿಸೋದು ಭಯ ನಮ್ಮ ಹುಡುಗರು ಫಸ್ಟ್ಗೆ ಆಮೇಲೆ ಬೆಡ್ ಇಲ್ಲ ಬೆಡ್ ನಾವು ಬೆಡ್ ಇದ್ದು ಪ್ರಾಕ್ಟೀಸ್ ಮಾಡಿದ್ರೆ ಹಂಗೆ ಬೆಡ್ ಇಟ್ ಮಾಡಲ್ಲ ಅಂತ ನಮಗೆಲ್ಲ ರೂಲ್ ಇತ್ತು ಬೇಸಿಕ್ ಪ್ಲೇಯರ್ಸ್ ಥರ ಸ್ಟಾರ್ಟ್ ಮಾಡಿದ್ವಿ ನಮಗೆಲ್ಲ ಹೊಸದಲ್ವಾ ಸೊ ಸುಮ್ಮನೆ ಹೆಂಗ್ ಬೇಕು ಹಂಗೆ ಬೀಳ್ತಾ ಇದ್ವಿ ಸೊಂಟದ ಹತ್ರ ಕೆತ್ತೋಗೋದು ಒಂದ್ಸತಿ ನನಗೂ ಭುಜದ ಹತ್ರ ಕೆತ್ತೋಗ್ಬಿಟ್ಟಿತ್ತು ಬಿದ್ದು ನಾನು ತುಂಬಾ ಇಟ್ಟೋಗ್ಬಿಟ್ಟು ಇದ್ದು ಮಕ್ಕ ಕೊಟ್ಬಿಟ್ಟು ಹಿಂಗ್ ಫುಲ್ ಪೂರ್ತಿ ರೋಲ್ ಆಗ್ಬಿಟ್ಟು ಬಿದ್ಬಿಟ್ಟಿದೆ ಗಾಯಗಳಾದಾಗ ಫಸ್ಟ್ ಏಡ್ ಬಾಕ್ಸ್ ಅಂತೂ ಜೊತೆಗೆ ಇಟ್ಕೊಂಡಿರ್ತಿದ್ವಿ ಎಲ್ಲಿ ಬಿದ್ರು ತಗೋ ಪೌಡರ್ ಹಾಕು ಮೇಲೊಂದು ಬ್ಯಾಂಡೇಜ್ ಹಚ್ಕೋ ಮತ್ತೆ ಓಡು ಎಲ್ಲರೂ ಬಿದ್ದಿದೀವಿ ಎಲ್ಲರೂ ಎದ್ದಿದೀವಿ ಎಲ್ರಿಗೂ ರಕ್ತ ಬಂದಿದೆ ಮಂಜು ಮತ್ತು ನಾನು ಬೆಳಿಗ್ಗೆ 5 ಗಂಟೆ ನಾವು ಹೋಗರು ಎಲ್ಲ ಹುಡುಗರು ಬರೋದು ಹೆಂಗೆ ಕಲೆಕ್ಟ್ ಶುರು ಮಾಡಿದ್ರು ಅಂದ್ರೆ ಈ ನಾವು ಆಕ್ಟಿಂಗಿಗೆ ಇವ್ರು ಪಿಕ್ಚರ್ ಮಾಡ್ತಾರೆ ಅನ್ನೋದ ಸೈಡ್ ಇಟ್ಬಿಟ್ಟು ಒಬ್ಬ ಕೊಕ್ಕೋ ಪ್ಲೇಯರ್ ಪ್ರೊಫೆಷನಲ್ ಕೊಕ್ಕೋ ಪ್ಲೇಯರ್ ಆಗಿ ಮಾಡೋಕೆ ಶುರು ಮಾಡಿದ್ರು ಹೋಗ್ತಾ ಹೋಗ್ತಾ ಫುಲ್ಲು ಎಲ್ಲ ಕಿತ್ತೋದ ಮೇಲೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು ಹಿಂಗೆ ಹೆಂಗ್ ಸೇಫ್ಟಿ ಮಾಡ್ಕೊಂಡು ಹೊಡಿಯೋದು ಯಾವ್ದು ಕೊಡಬೇಕು ಯಾವ ಪಾರ್ಟ್ ಆಫ್ ದಿ ಬಾಡಿ ಕೊಡಬೇಕು ಡೈವ್ ಹೊಡೆಯುವಾಗ ಒಬ್ಬ ಪ್ಲೇಯರ್ ಹೆಂಗ್ ಡೈವ್ ಹೊಡಿತಾನೆ ಅದೇ ತರ ನೀನು ಡೈವ್ ಹೊಡಿಬೇಕು ತುಂಬಾ ಪ್ರೊಫೆಷನಲ್ ಆಗಿ ಹೊಡಿಬೇಕಂದ್ರೆ ಒಂದು ಥೀಮ್ ಹೇಳ್ಕೊಡು ಅಂದ್ರೆ ಒಂದ್ ಸ್ಟೆಪ್ಪಿಂಗ್ ಇಕ್ಬೇಕು ಕೈ ಹಿಂಗ್ ಹೋಗ್ಬೇಕು ಬಾಡಿ ಹಿಂಗ್ ಬೀಳ್ಬೇಕು ಅನ್ನೋದು ಹೋಗಿ ಕೋಲ್ ಪೋಲ್ ಗೊದ್ದು ಬರೋದು ಅಷ್ಟೇ ಡೈಲಿ ಒಂದು 50-100 ಟೈಮ್ಸ್ ಅದೇ ಪ್ರಾಕ್ಟೀಸ್ ಮಾಡ್ತಾ ಇರೋದು ಯಾವ ಲೆವೆಲ್ಗೆ ಬಂದ್ರು ಅಂದ್ರೆ ಕಲ್ತ್ಕೊಂಡು ನಮ್ದ್ರಲ್ಲಿ 11 ಜನದಲ್ಲಿ 6 ಜನ ಕ್ಲಬ್ ಅವ್ರ ಜೊತೆ ಕ್ಲಬ್ ಅವರೇ ಬೇರೆ ಕಡೆ ಗೇಮ್ ಆಡಕ್ ಬರ್ತಾರಲ್ಲ ಒಂದ್ 6-7 ಜನ ಕರ್ಕೊಂಡು ಹೋಗ್ತಾ ಇದ್ರು ಪ್ರೊಫೆಷನ್ ಶೂಟಿಂಗ್ ಬಿಟ್ಟು ನಾವು ಆ ಮಕ್ಕಳು ಆಲ್ರೆಡಿ ಹೆಂಗ್ ಪಿಕಪ್ ಆದ್ರು ಅಂದ್ರೆ ಪ್ರೊಫೆಷನ್ ಬೆಂಗಳೂರು ಡಿಸ್ಟಿಕ್ ಒಂದು ಖೋಖೋ ಟೂರ್ನಮೆಂಟ್ ಇದ್ದು ಅದರಲ್ಲೂ ಭಾಗವಹಿಸಿದ್ದಾರೆ 4 ಜನ ನಮ್ಮ ಕ್ಲಬ್ ಕ್ಲಬ್ಗೆ ಆಡಿಸ್ಕೊಂಡ್ರು ನಾವು ಸೊ ನಮಗಲ್ಲಿ ಖುಷಿ ಏನು ಅಂತಂತಂದ್ರೆ ಈ ಮಟ್ಟಕ್ಕೆ ಪ್ರೊಫೆಷನಲ್ ಆದ್ರ ಇವರು ಅಂತ ಅನ್ನೋದಿದೆ ಗೊತ್ತಾ ಸೊ ನಮ್ಗೆ ಡೈಜೆಸ್ಟ್ ಆಗ್ಬೇಕಲ್ಲ ಸೊ ಇದಕ್ಕೆ ಆ ಹುಡುಗರ ಪರಿಶ್ರಮ ಸಿನಿಮಾಗೆ ಅಂತ ಕಲ್ತಿದ್ದು ಪ್ರೊಫೆಷನಲ್ ಆಗಿ ಆಡೋ ಅಷ್ಟು ಇಂಪ್ರೂವ್ ಆದ ನಾವು ಖೋಖೋದಲ್ಲಿ ಒಂಬತ್ತು ಗಂಟೆ ಮುಗಿಯತ್ತಾ ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಬೇಕು 10:30-11 ದೇ ಹ್ಯಾವ್ ಟು ಕಮ್ ಫಾರ್ ಆಕ್ಟಿಂಗ್ ವರ್ಕ್ಶಾಪ್ ಸೊ ಅಲ್ಲಿಂದ ಮಧ್ಯಾಹ್ನ ಊಟದ ತನಕ ಆಕ್ಟಿಂಗ್ ವರ್ಕ್ಶಾಪ್ ಆಗುತ್ತೆ
ಆಕ್ಟಿಂಗ್ ಯಾರಿಗೆ ಗೊತ್ತಿಲ್ವೋ ಅವ್ರನ್ನ ಆಕ್ಟಿಂಗ್ ಕ್ಲಾಸ್ಗಳನ್ನು ಕಲಿಸ್ಬೇಕು ಅಂತ ಶುರು ಮಾಡೋಣ. ಆಕ್ಟಿಂಗ್ ಯಾವ ಥರ ಮಾಡಬೇಕು, ಆಮೇಲೆ ಎಕ್ಸ್ಪ್ರೆಷನ್ ಯಾವ ಥರ ಇದು ಕೊಡಬೇಕು ಅಂತ ಈ ಒಂದು ಚೂರು ಗೊತ್ತಿರಕಿಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ನಾನು ಶೂಟಿಂಗ್ ಕರ್ಕೊಂಡು ಹೋಗ್ತೀನಿ. ಒಂದು ಆಕ್ಯುಪೈಡ್ ಆಗಿಟ್ವಿ ನಾವು, ಅವ್ರು ಅವ್ರ ಫೋಕಸ್ ಬೇರೆ ಎಲ್ಲೂ ಹೋಗಲಿಲ್ಲ. ಟೂ ಅವರ್ ಫುಲ್ ಫಿಸಿಕಲ್ ವರ್ಕೌಟು, ಆಕ್ಟಿಂಗ್ ಕ್ಲಾಸು, ಗೇಮ್ಸು, ಆಟ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಫಸ್ಟ್ ಗ್ರೂಪ್ ಅನ್ನೋ ಒಂದು ಗುಂಪು ಮಾಡ್ಕೊಂತ ಬಂದ್ವಿ. ನನಗೆ ಅವ್ರ ಜೊತೆ ಫ್ರೆಂಡ್ ಆಗಬೇಕಿತ್ತು, ಡೈರೆಕ್ಟರ್ ಆಗಿ ಅಭ್ಯಾಸ ಇರಲಿಲ್ಲ. ಸೊ ಅವ್ರು ನನ್ನ ನೋಡಿಬಿಟ್ಟು ಈ ಡೈರೆಕ್ಟ್ರೇ ಮಾಡ್ತಿದ್ದಾರೆ ನಾವು ಮಾಡ್ಬೋದು, ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು, ಆಮೇಲೆ ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು ಅಂತ ಎಲ್ಲ ಹೇಳಿದ್ರು. ಆ್ಯಕ್ಟಿಂಗ್ ಮಾಡುವಾಗ ಅವ್ರ ಫೀಲಿಂಗ್ಸ್ಗೆ ಏನು ಪ್ರಾಬ್ಲಮ್ ಇದೆ, ಫೇಸ್ ಎಕ್ಸ್ಪ್ರೆಷನ್ಸ್ ಏನು ಪ್ರಾಬ್ಲಮ್ ಇದೆ, ಮತ್ತು ಫಿಸಿಕಲಿ ವಾಕು ಮೂಮೆಂಟ್ಸು ಬಾಡಿ ಲ್ಯಾಂಗ್ವೇಜ್ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಬೇಕಾದಂಗೆ ಆ್ಯಕ್ಟಿಂಗ್ ಕ್ಲಾಸ್ಗಳಲ್ಲಿ ಮಾಡ್ತಾ ಹೋದ್ವಿ. ಆ್ಯಕ್ಟಿಂಗ್ ವರ್ಕ್ಶಾಪ್ಸಲ್ಲಿ ಇದೇ ಥರ ಒಂದಲ್ಲ ಎರಡಲ್ಲ ಎಷ್ಟೊಂದು ಥರ ನೀವೇ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ನೀವೇ ಆ್ಯಕ್ಟ್ ಮಾಡಬೇಕು. ನನಗೊಂದು ಭಯ ಏನಿತ್ತಂದರೆ ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸ್ ಮಾಡೋಷ್ಟೊತ್ತಿಗೆ ಇವರು ಹೀರೋ ಸರ್ ಮಕ್ಕಳು, ಹೀರೋಗಳ ಮಕ್ಕಳು ರಿಸೀವ್ ಮಾಡ್ತಾರೋ ಇಲ್ವೋ, ಕೇಳ್ತಾರೋ ಇಲ್ವೋ, ಕಲಿತಾರೋ ಇಲ್ವೋ ಅಂತಿತ್ತು. ನಿಮ್ಮದು ಒಂದು ಕಾನ್ಸಂಟ್ರೇಷನ್ ಏನಿದೆ, ಕ್ಯಾಮ್ರಾ ಎಲ್ಲಿದೆ, ನಿಮ್ಮ ಒಂದು ವ್ಯೂ ಹೆಂಗಿರಬೇಕು, ನೀವೆಲ್ಲಿ ಹೇಳ್ತಾ ಇರೋ ಡೈಲಾಗ್ ಹೆಂಗಿರಬೇಕು, ಡಿಲಿವರಿ ಹೆಂಗಾಗಬೇಕು, ಪ್ರತಿಯೊಂದು ಹೇಳ್ಕೊಡೋರು. ತಂದೆ ಪಾತ್ರನೋ ಇನ್ನೊಬ್ರಿಗೆ ಯಾರೋ ಅಮ್ಮನ ಪಾತ್ರನೋ ಇನ್ನೊಬ್ಬ ಮಗನ ಪಾತ್ರನೋ ಎಲ್ಲ ಕೊಟ್ಟು ಆ್ಯಕ್ಟಿಂಗ್ ಹೆಂಗೆಂಗೆ ಮಾಡಬೇಕು, ಹೆಂಗೆಂಗೆ ಒಂದು ಎಕ್ಸ್ಪ್ರೆಸ್ ಮಾಡಬೇಕು, ಹೆಂಗೆಂಗೆ ಇಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಹೆಂಗೆಂಗೆ ಕೊಡಬೇಕು. ಅಲ್ಲಿಂದ ಬೆಳಗಾವ್ ಅಂದರೆ ಇಲ್ಲಿ ಚೇಂಜ್ ಇರುತ್ತೆ, ಸ್ವಲ್ಪ ಚೇಂಜ್ ಆಗ್ತದೆ. ಆಮೇಲೆ ಕರೆಕ್ಟಾಗಿ ಮಾತಾಡು, ಆಮೇಲೆ ಸ್ಲೋ ಆಗಿ ಮಾತಾಡಬೇಕು ಅಂತ ಹೇಳ್ತಿದ್ರು. ಅದೇ ಥರ ಫಾಲೋಅಪ್ ಮಾಡಿದೆ. ವರ್ಕ್ಶಾಪಲ್ಲಂತೂ ತುಂಬ ಅಂದರೆ ತುಂಬ ಥರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ರು. ಒಂದು ಅಂದರೆ ಒಂದು ಅಮ್ಮನ ಕ್ಯಾರೆಕ್ಟ್ರು, ಇಲ್ಲ ಒಂದು ಮಗನ ಕ್ಯಾರೆಕ್ಟ್ರು, ಒಂದು ಗಂಡನ ಕ್ಯಾರೆಕ್ಟ್ರು, ಒಂದು ಶವ ಮಲಗಿರುತ್ತೆ ಅದ್ರ ಮುಂದೆ ನಾವು ಹೆಂಗೆ ಪ್ಲೇ ಮಾಡ್ತೀವಿ ಅನ್ನೋದು. ಆಮೇಲೆ ಅವರಿಗೆ ಕ್ಯಾರೆಕ್ಟರ್ ಡಿವೈಡ್ ಆದಂಗೆಲ್ಲ ಕ್ಯಾರೆಕ್ಟರ್ ಮೇಲೆ ಕೆಲಸ ಮಾಡ್ಕೊಳ್ಳೋದಂಗೆ ನಿಮ್ಮ ನಿಮ್ಮ ಪಾತ್ರಗಳಿಗೆ ಏನೇನು ವಿಶೇಷತೆ ಅದನ್ನು ಓದ್ಕೊಂಡು ಅದನ್ನು ಡೈಲಾಗ್ಸ್ ಓದ್ಕೊಂಡು 4 to 5 months ಅದು ಪ್ರಾಕ್ಟೀಸ್ ಏನಿತ್ತು ಬ್ಯೂಟಿಫುಲ್ ಆಗಾಯಿತು. ಯಾವ್ಯಾವಾಗ ಯಾವ್ಯಾವ ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು ಆಯಾ ಶೂಟಿಂಗ್ ಶೆಡ್ಯೂಲ್ನ ಸೀನ್ಗಳನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು, ಮತ್ತೆ ಅವರು ಪ್ರಿಪೇರ್ ಮಾಡ್ತಾ ಹೋಗೋದು. ಆಕ್ಟಿಂಗ್ ವರ್ಕ್ಶಾಪ್ ಆದ್ದರಿಂದ ನನಗೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ. ಇವರು ಒಂದು ಲೆವೆಲ್ಗೆ ಪ್ಲೇಯರ್ಸ್ ಆಗಿ ರೆಡಿ ಆದರು, ಆಮೇಲೆ ಸಿನಿಮಾ ಶೂಟಿಂಗ್ ಅಂತ ಅವ್ರು ಕರ್ಕೊಂಡು ಹೋಗಿದ್ದೆ. ತುಂಬ ದೊಡ್ಡ ಚಾಲೆಂಜಿಂಗ್ ಅಂತ ಬಂದಿದ್ದೇನೆ ಎಕ್ಸಿಕ್ಯೂಷನ್ ಆಫ್ ದಟ್. ಒಂದು ಲೆವೆಲ್ಗೆ ಹೋಗಿ ನಾನು ಹತ್ಬಿಟ್ಟಿದ್ದೀನಿ, ಎದಕ್ಕಾದ್ರೆ ನಾನು ಒಪ್ಕೊಂಡೆ ಈ ಕೊಕ್ಕೋನ, ಎದಕ್ಕಾದ್ರೆ ನಾನು ಮಾಡ್ತಿದ್ದೀನಿ ಅಂತ. ಸುಮ್ಮನೆ ಬರಲ್ಲ, ಏನು ತಮಾಷೆಗೆ ಹೇಳ್ತಾರೆ ಹಂಗೆ ಹಿಂಗೆ ಅನ್ಕೊಂಡಿದ್ದೆ. ನೋಡಿದ್ರೆ 4 to 3 ಗ್ರೌಂಡಲ್ಲಿ ಪ್ರೆಸೆಂಟ್ ಇದ್ದು ಒಂದು ವಾಟ್ಸಪ್ ನನಗೆ ಒಂದು ಫೋಟೋ ಕಳಿಸಿದ್ರು ಸೆಲ್ಫಿ, ಸರ್ ಐ ಆಮ್ ಇನ್ ದ ಗ್ರೌಂಡ್, ಐ ಆಮ್ ರೆಡಿ ಫಾರ್ ಕೋಚಿಂಗ್ ಅಂತ ಹೇಳಿದ್ರು.